हलो फ्रेंड्स, डी बॉस कन्नड़ सिनिमा इंडस्ट्री एष्टु दोड्ड हेसरु अंत निम्मेल्लरिगू गोत्तिरबहुदु। इवरु सुम्मने इद्दरु कूड माध्यमदवरु इवर विरुद्ध सुद्दिगळन्नु प्रसार माड्तारे हागू ओंदल्ल ओंदु कॉन्ट्रवर्सियल्ली डी बॉस अवरन्नु सिक्कि हाकिसुव केलसवन्नु कूड प्रति बारियू माडिये माड्तारे। केलवु तिंगळ हिंदे डी बॉस अवरन्नु माध्यमदवरु ब्यान माडिद्रु। अदाद मेले मत्ते अवर सुद्दिगळन्नु प्रसार माडोके स्टार्ट ಮಾಡ್ಕೊಂಡ್ರು। ಕಾಟೇರ ಸಿನಿಮಾ ಇನ್ನೇನು ಕೆಲವು ತಿಂಗಳಲ್ಲಿ ರಿಲೀಸ್ ಆಗಲಿದೆ। ಇದೇ ವೇಳೆಯಲ್ಲಿ ಬಿ ಟಿವಿ ಅವರು ಮತ್ತೆ ಡಿ ಬಾಸ್ ವಿರುದ್ಧ ಸುದ್ದಿಯನ್ನ ಪ್ರಸಾರ ಮಾಡಿದ್ದಾರೆ। ಕೆಲವು ದಿನಗಳ ಹಿಂದೆ ಡಿ ಬಾಸ್ ಅವರು ಜಯನಗರಕ್ಕೆ ಹೋಗಿದ್ರು। ಅಲ್ಲಿ ಅಭಿಮಾನಿಗಳು ಅವರಿಗೆ ಒಂದು ಬೆಳ್ಳಿಯ ಲಾಂಗ್ ಅನ್ನು ಗಿಫ್ಟ್ ಆಗಿ ಕೊಟ್ಟಿದ್ರು। ಅದನ್ನೇ ದೊಡ್ಡ ವಿಷಯ ಮಾಡಿರುವ ಬಿ ಟಿವಿ ನ್ಯೂಸ್ ಕನ್ನಡ ಅವರು ಡಿ ಬಾಸ್ ಅವರು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಲಾಂಗ್ ಅನ್ನು ತೋರಿಸಿದ್ದಾರೆ, ಇದು ಕಾನೂನು ಬಾಹಿರ ಅಂತ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಿದ್ದಾರೆ। ಇಷ್ಟು ದಿನ ಸುಮ್ಮನಾಗಿದ್ದ ಬಿ ಟಿವಿ ಮತ್ತೆ ಡಿ ಬಾಸ್ ಅಭಿಮಾನಿಗಳನ್ನು ಕೆಣಕಿದೆ। ಈ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಡಿ ಕಂಪನಿಯವರು ಅದು ನಿಜವಾದ ಲಾಂಗ್ ಅಲ್ಲ, ಬೆಳ್ಳಿಯ ಲಾಂಗ್, ಅದನ್ನು ಅಭಿಮಾನಿಗಳೇ ಗಿಫ್ಟ್ ಆಗಿ ಕೊಟ್ಟಿದ್ದು ಅಂತ ಸಾಕ್ಷಿ ಸಮೇತ ಬಿ ಟಿವಿ ಅವರಿಗೆ ಟಕ್ಕರ್ ಕೊಡುವ ಕೆಲಸವನ್ನು ಕೂಡ ಮಾಡಿದ್ದಾರೆ। ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು। ಬಿ ಟಿವಿ ಮತ್ತು ಡಿ ಬಾಸ್ ಅವರ ನಡುವೆ ಮತ್ತೆ ಜಗಳಗಳು ಕಂಟಿನ್ಯೂ ಆಗ್ತಾನೆ ಇದೆ। ಬಿ ಟಿವಿ ವಿರುದ್ಧ ಡಿ ಬಾಸ್ ಅಭಿಮಾನಿಗಳು ಮತ್ತೆ ರೊಚ್ಚಿಗೆದ್ದಿದ್ದಾರೆ। ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಹಾಗೂ ಇದೇ ರೀತಿ ಮುಂದಿನ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ। ಥ್ಯಾಂಕ್ ಯು।